ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೆಗಾಶ್ರೀಸ್ ಕಿಚನ್. ಇವತ್ತಿನ ವಿಡಿಯೋ ಮೂಲಕ ಅಲಸಂದಿ ಕಾಳು ಹಾಗೆಯೇ ಸೊರೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಅಲಸಂದಿ ಕಾಳು ಹಾಗೆಯೇ ಸೊರೆಕಾಯಿ ಪಲ್ಯಗೆ ಕಡಲೆ ಬೀಜ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಈ ಕಡಲೆ ಬೀಜ ಪೌಡರ್ ಹಾಕೋದ್ರಿಂದ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ, ಇವಾಗ ಈ ಅಲಸಂದಿ ಕಾಳು ಹಾಗೆಯೇ ಸೊರೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಇಲ್ಲೊಂದು ಪಾತ್ರೆಗೆ 1 ಲೀಟರ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಚೆನ್ನಾಗಿ ಕಾದಿದೆ. ಈ ರೀತಿ ಕಾದಿರುವಂಥ ನೀರಿಗೆ ನೋಡಿ, ನಾನಿಲ್ಲಿ 1 kg ಆಗೋಷ್ಟು ಅಲಸಂದಿ ಕಾಳು ತಗೊಂಡಿದ್ದೀನಿ. ಕಾಯೆಲ್ಲ ಈ ಕಾಳೆ ಬಂದು 1 kg ಆಗೋಷ್ಟಿವೆ. ನೋಡಿ, ಈ ಕಾಳನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು 1-2 ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಇವಾಗ ಈ ಕಾಳೆಲ್ಲ ಕಾದಿರುವಂಥ ನೀರಲ್ಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದ್ರಲ್ಗೇನೆ ನೋಡಿ, ನಾನಿಲ್ಲಿ ಸೊರೆಕಾಯಿ ತಗೊಂಡಿದ್ದೀನಿ. ಈ ಸೊರೆಕಾಯಿ ತುಂಬ ಎಳೆದಾಗಿರಬೇಕು. ಎಳೆದಾಗಿದ್ರೇ ಪಲ್ಯಗೆ ತುಂಬ ಟೇಸ್ಟಿಯಾಗಿರೋದು. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿಕೊಂಡು ಇದರಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು 15 ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗ್ತೈತೆ, ಕುದಿಸ್ಕೊಬೇಕು ಚೆನ್ನಾಗಿ. ನೋಡಿ, ಇವಾಗ ಇಲ್ಲೊಂದು 20 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾಗಿದೆ. ಇವಾಗ ಕಾಲೆಲ್ಲ ಬೆಂದಿರುತ್ತೆ. ಇವಾಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ತೋರಿಸ್ತೀನಿ ಇವಾಗ ಕಾಳು ಯಾವ ರೀತಿ ಬೆಂದಿದೆ ಅಂತಂದ್ಬಿಟ್ಟು. ನೋಡಿ, ಈ ರೀತಿ ಪ್ರೆಸ್ ಮಾಡಿದಾಗ ಅದು ಸಾಫ್ಟ್ ಆಗಬೇಕು. ಅದು ಕಾಳು ಕರೆಕ್ಟಾಗಿ ಬೆಂದಿದ್ದಂಗೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ನೀರು ಹಾಗೇನೆ ಕಾಲೆಲ್ಲ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾವು ಬೇಯಿಸಿ ತಗೊಂಡಿದ್ರಲ್ವ, ಅದನ್ನ ಇವಾಗ ನೀರು ಹಾಗೇನೆ ಕಾಲೆಲ್ಲನೂ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗೆಲ್ಲನೂ ಸಪ್ರೇಟ್ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಮತ್ತೊಂದು ಸಲ ನಿಮಗೆ ತೋರಿಸ್ತಾ ಇದ್ದೀನಿ ಕಾಳು ಯಾವ ರೀತಿ ಬೆಂದಿದೆ ಅಂತಂದ್ಬಿಟ್ಟು. ನೋಡಿ, ಈ ರೀತಿ ಪ್ರೆಸ್ ಮಾಡಿದಾಗ ಸಾಫ್ಟ್ ಆಗಬೇಕು. ನೋಡಿ, ಇವಾಗ ನಾವು ಅಲಸಂದಿ ಕಾಳೆಲ್ಲ ಬೇಯಿಸಿ ತಗೊಂಡಿದ್ರಲ್ವ, ಈ ನೀರೇನು ವೇಸ್ಟ್ ಆಗಲ್ಲ. ಸಾಂಬಾರ್ಗೆ ಇಲ್ಲಂತಂದರೆ ಬಸ್ ಸಾಂಬಾರು ಮಾಡ್ಕೋಬೋದು ಈ ನೀರನ್ನ. ನೋಡಿ, ಇವಾಗ ಇದ್ರಿಗೆ ಬೇಕಾಗಿರುವಂಥ ಕಡಲೆ ಬೀಜ ಪೌಡರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ 100 ಗ್ರಾಮ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನೋಡಿ, ಇವಾಗ ಕಡಲೆ ಬೀಜ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದ್ರ ಮೇಲೆ ಇರುವಂಥ ಹೊಟ್ಟೆನೆಲ್ಲ ತೆಗೆದುಕೊಬೇಕಾಗುತ್ತೆ. ನೋಡಿ, ತಣ್ಣಗಾದ್ಮೇಲೆ ಅದ್ರ ಮೇಲೆ ಇರುವಂಥ ಹೊಟ್ಟೆಲ್ಲ ತೆಗೆದುಕೊಂಡು ನಾನು ಇಲ್ಲೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದರಲ್ಗೇನೆ ನಾನು ಇವಾಗ 1 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೀರು ಹಾಕ್ಕೋಬಾರ್ದು, ಹಾಗೇನೆ ಡ್ರೈ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಕಡಲೆ ಬೀಜನೆಲ್ಲ ಪೌಡ್ರ್ ಮಾಡ್ಕೊಂಡು ನಾನು ಇಲ್ಲೊಂದು ಪ್ಲೇಟ್ಗೆ ತಗೊಂಡಿದ್ದಾಗಿದೆ. ನೋಡಿ, ಈ ರೀತಿ ಸಾಫ್ಟಾಗಿ ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ತರಿಯಾಗಿದ್ರೂ ಪರವಾಗಿಲ್ಲ. ನೋಡಿ, ಇವಾಗ ಈ ಪೌಡ್ರನ್ನ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಈ ಅಲಸಂದಿ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಒಗ್ಗರಣೆಗೋಸ್ಕರ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, 2 ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ, ಹಾಗೆಯೇ ಒಂದು 3 ರಿಂದ 4 ಒಣಮೆಣಸಿನ್ಕಾಯಿ, ಹಾಗೆಯೇ ಒಂದು 5 ರಿಂದ 6 ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮ್ನಲ್ಲೇ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ಇಷ್ಟಾದರೆ ಸಾಕು. ನೋಡಿ, ಇದರಲ್ಗೇನೆ ನಾವು ಅಲಸಂದಿ ಕಾಳೆಲ್ಲ ಬೇಯಿಸಿ ತಗೊಂಡಿದ್ರಲ್ವ, ಸೊ ಅದನ್ನು ಹಾಕ್ಕೊಂಡು ಇವಾಗ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಇವಾಗ ಇಲ್ಲೊಂದು 2 ರಿಂದ 3 ನಿಮಿಷ ಅಲಸಂದಿ ಕಾಳನ್ನ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇಷ್ಟಾದರೆ ಸಾಕು. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಕೆಳಗೆ ಇಳಿಸ್ಕೊಂಡು ಫುಲ್ಲು ತಣ್ಣಗಾಗಬೇಕು. ನೋಡಿ, ತಣ್ಣಗಾದ್ಮೇಲೆ ನಾನಿಲ್ಲಿ ಮತ್ತೊಂದು ಬೌಲ್ಗೆ ಇದನ್ನು ಅಲಸಂದಿ ಕಾಳೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಇದರಲ್ಗೇನೆ ನಾವು ಕಡಲೆ ಬೀಜ ಪೌಡರ್ ಮಾಡಿ ತಗೊಂಡಿದ್ರಲ್ವ, ಸೊ ಅದನ್ನು ಈ ರೀತಿ ಹಾಕ್ಕೊತಾ ಇದ್ದೀನಿ. ಇದು ಫುಲ್ಲು ತಣ್ಣಗಾದ್ಮೇಲೆ ಹಾಕ್ಕೋಬೇಕಾಗುತ್ತೆ. ಈ ಕಡಲೆ ಬೀಜ ಪೌಡರ್ನ ಬಿಸಿ ಮೇಲೆ ಹಾಕ್ಕೋಬಾರ್ದು. ಅಲಸಂದಿ ಕಾಳೆಲ್ಲನೂ ಫುಲ್ಲು ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ಈ ರೀತಿ ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಇದನ್ನೆಲ್ಲ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಪಲ್ಯ ಅನ್ನೋದು ರೆಡಿಯಾಗಿದೆ. ಇವಾಗ ಇದನ್ನೆಲ್ಲ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ತುಂಬಾನೇ ರುಚಿಯಾದ ಅಲಸಂದಿ ಕಾಳು ಹಾಗೇನೇ ಸೋರೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಇದರಿಗೆ ಕಡಲೆ ಬೀಜ ಪೌಡರ್ ಹಾಕಿ ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಇದು ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ದಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.